ವಿ ನ್ಯೂಸ್ ಚಾನೆಲ್ಗೆ ಈಗ 20ನೇ ವರ್ಷದ ಸಂಭ್ರಮ. ನಾರಾಯಣ ಪೊತದಾರ್ ಜುವೆಲರ್ಸ್ ಹುಕ್ಕೇರಿ ನೂತನವಾಗಿ ನವೀಕೃತಗೊಂಡ ನಮ್ಮ ಶೋರೂಮ್ನಲ್ಲಿ ಬಂಗಾರ ಹಾಗೂ ಬೆಳ್ಳಿಯ ಖರೀದಿಯ ಮೇಲೆ ಭಾರಿ ಡಿಸ್ಕೌಂಟ್ ಇರುತ್ತದೆ. ಹಾಗೂ ಗೋಲ್ಡ್ ಮತ್ತು ಸಿಲ್ವರ್ ಸೇವಿಂಗ್ ಸ್ಕೀಮ್ಗಳು ಸಹ ಲಭ್ಯ. ತಪ್ಪದೇ ಭೇಟಿ ಕೊಡಿ ನಾರಾಯಣ್ ಪೊತದಾರ್ ಜುವೆಲರ್ಸ್, ಬಜಾರ್ ರಸ್ತೆ, ಹುಕ್ಕೇರಿ. ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಕಲೆಯನ್ನು ಹೊರಹಾಕಿದಾಗ ಮಾತ್ರ ನಮ್ಮ ದೇಶದ ಸಂಸ್ಕೃತಿ ಉಳಿಸಬಹುದು ಎಂದು ಕರ್ನಾಟಕ ಜಾನಪದ ಪರಿಷತ್ತು ತಾಲೂಕಾ ಅಧ್ಯಕ್ಷ ಸುಭಾಷ್ ನಾಯಕ್ ಹೇಳಿದರು. ಹುಕ್ಕೇರಿ ನಗರದಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ಜಾನಪದ ಪರಿಷತ್ತು ಹಮ್ಮಿಕೊಂಡ ಚಿತ್ರಕಲಾ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ಸಂಪನ್ಮೂಲ ವ್ಯಕ್ತಿ ಶಿವಾನಂದ ಜಿರಲಿ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮದೇ ಆದ ಕೌಶಲ್ಯ ಹೊಂದಿರುತ್ತಾರೆ. ಕಾರಣ ಇಂದು 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಾಲಾ ಕಾಲೇಜುಗಳಲ್ಲಿ ಆಚರಿಸುವ ಧ್ವಜಾರೋಹಣಗಳ ಚಿತ್ರಗಳನ್ನು ಬಿಡಿಸುವ ಸ್ಪರ್ಧೆ ಏರ್ಪಡಿಸಿ ಮಕ್ಕಳಿಗೆ ಕಲೆ ಬಗ್ಗೆ ಉತ್ಸಾಹ ಮೂಡಿಸಲಾಗುತ್ತಿದೆ ಎಂದರು. ವೇದಿಕೆ ಮೇಲೆ ಜಾನಪದ ಪರಿಷತ್ ನಿರ್ದೇಶಕರಾದ ರಾಜು ಬಾಗಲಕೋಟಿ, ಎಂಜಿ ಮಕಾಂದಾರ್, ಕೆಎ ಬಡಿಗೇರ್, ಎಂಬಿ ಮೇಸ್ತ್ರಿ, ಎಸ್ಜಿ ಮಲ್ಲೂರ್, ಬಿಎ ಚೌಗಲ, ಬಿಎಂ ಕಂಕನವಾಡಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಶಾಲೆಗಳ ಚಿತ್ರಕಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಜಾನಪದ ಅನ್ನೋದು ನಶಿಸಿ ಹೋಗುವಂತ ಕಲೆ ಅಲ್ಲ. ಯಾವಾಗಲೂ ಜಾನಪದ ಎಲ್ಲರೂ ತಮ್ಮ ಮನೆ ಮನೆಯೊಳಗೆ ಜಾನಪದ ಇರ್ತೈತಿ. ಅದರೊಳಗೆ ಹೆಣ್ಮಕ್ಳಿಗೆ ವಿಶೇಷವಾದಂತ ಜಾನಪದ ಅನ್ನೋದು ಬಹಳ ಕಳಕಳಿ ಇರ್ತೈತಿ. ಅದಕ್ಕೆ ಈ ಜಾನಪದ ನಶಿಸಿ ಹೋಗಬಾರದು ಅನ್ನುವಂತ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ್ಕೊಂಡು ತಾಲೂಕಾ ಘಟಕದೊಳಗೆ, ರಾಜ್ಯ ಘಟಕದೊಳಗೆ, ಜಿಲ್ಲಾ ಘಟಕದೊಳಗಂತ ರಚಿಸಿ ಇದನ್ನು ಮಾಡಿ ಜಾನಪದವನ್ನು ಉಳಿಸುವಲ್ಲಿ ನಾವು ಸತತವಾದಂತ ಪ್ರಯತ್ನವನ್ನ ಶಿವಾನಂದ ನಾವಂತೂ ಈ ಹುಕ್ಕೇರಿ ಒಳಗೆ ಮೇಲೆ ಮೇಲೆ ಬಹಳ ಕಾರ್ಯಕ್ರಮಗಳನ್ನು ಮಾಡ್ಕೊತ ಈ ಜಾನಪದ ಉಳಿಸುವಂತ ಒಂದು ಕಾರ್ಯಕ್ರಮಗಳು ನಾವು ಪಾಲ್ಗೊಂಡಿದ್ದೆವು. ನಾವು ಎಲ್ಲಾ ಶಾಲೆಗಳೊಳಗೆ ಮಕ್ಕಳಿಗಾಗಿ ಜಾನಪದ ಅರಿವು ಕಾರ್ಯಕ್ರಮ ಅಂತ ಈಗಾಗಲೇ ನಾವು ಈಗ ಅಭಿಯಾನ ಸ್ಟಾರ್ಟ್ ಮಾಡಿದೀವ್ರಿ. ಎಲ್ಲಾ ಶಾಲೆಗಳೊಳಗೆ ಮಕ್ಕಳಿಗೆ ಜಾನಪದ ಅರಿವು ಮೂಡಿಸುವಂತ ಕಾರ್ಯಕ್ರಮ ಬಹಳ ನಮಗೆ ಈ ಶಿಕ್ಷಣ ಇಲಾಖೆಯಿಂದ ಬಹಳ ಸ್ಪಂದನೆ ಸಿಕ್ಕೈತಿ ನಮ್ಮ ಜಾನಪದ. ಅದಕ್ಕೆ ನನಗೆ ಒಂದು ಬಹಳ ಹೆಮ್ಮೆ ಅಂದ್ರೆ ಎಲ್ಲಾ ಇಲಾಖೆಗಳಿಗಿಂತ ಶಿಕ್ಷಣ ಇಲಾಖೆಯಿಂದ ಮುಖಾಂತರ ಮಕ್ಕಳಿಗೆ ಜಾನಪದ ಅರಿವು ಆಗುತ್ತೈತಿ. ನಾವಂತೂ ಇನ್ನೇನೈತ್ರಿ 60 ವರ್ಷಕ್ಕೆ ಜಾನಪದ ಕಲೆ, ಜಾನಪದ ಕಲೆ ನಮ್ಮ ದೇಶದ ಸಂಬಂಧಗಳನ್ನ ತಿಳಿಸಿಕೊಡುವಲ್ಲಿ ನಾವು ಮತ್ತೆ ಶಿಕ್ಷಕರು ಬಹಳ ಇವತ್ತಿನ ಪಾತ್ರ ಬಹಳ ದೊಡ್ಡದೈತ್ರಿ. ಸ್ಪರ್ಧೆ ಒಂದು ನೆಪ ಮಾತ್ರ, ನಿಮ್ಮ ಸುಪ್ತ ಚೇತನದಲ್ಲಿ ಒದಗಿರುವಂತಹ ಒಂದು ಕಲಾತ್ಮಕ ಕ್ರಿಯೆ ಅದನ್ನ ಬಡದೆಬ್ಬಿಸೋದಕ್ಕೆ ಈ ಒಂದು ವೇದಿಕೆಗಳಾಗುತ್ತವೆ. ಇಂತಹ ವೇದಿಕೆಗಳಿಂದ ನಿಮ್ಮಲ್ಲಿ ಒದಗಿರುವಂತಹ ನೀವು ಶಿಕ್ಷಣವನ್ನು ಪಡಿತಿರ್ತೀರಿ, ಆ ಶಿಕ್ಷಣದ ಜೊತೆ ಜೊತೆಗೆ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಲ್ಲಿ ಅಂದರೆ ಡ್ರಾಯಿಂಗ್ ಮತ್ತು ಕಲೆ ಒಂದು ಮಹೋನ್ನತವಾದಂಥದ್ದು. ಈಗಾಗಲೇ ಸರ್ ಹೇಳಿದ್ದಾರೆ, ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಏನ್ ತಿಳ್ತಾರೆ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಯಾರನ್ನ ಕೇಳಿದ್ರೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅದನ್ನ ಹೇಳ್ತಿರ್ತಾರ. ಆದ್ರೆ ಒಬ್ಬ ಕಲಾವಿದನಾಗಬೇಕು, ಕಲೆಗಾರನಾಗಬೇಕು ಅನ್ನೋದು ಬಹಳಷ್ಟು ವಿಶೇಷವಾಗಿ ಕಡಿಮೆ ಅಂತ. ಆದ್ರೆ ಇವತ್ತು ಇವತ್ತಿನ ಮಾಧ್ಯಮದಲ್ಲಿ ಮತ್ತು ಇವತ್ತಿನ ಬದಲಾವದ ಜಗತ್ತಿನಲ್ಲಿ ಕಲೆಗೆ ಅತ್ಯಂತ ಪ್ರಾಮುಖ್ಯವಾದ ಸ್ಥಾನ ಇದೆ. ಆ ಸ್ಥಾನವನ್ನು ನೀವು ಬಳಸಿಕೊಂಡು ನಿಮ್ಮಲ್ಲಿರುವ ಸೂಕ್ತ ಪ್ರತಿಭೆಯನ್ನ ಹೊರದಬ್ಬಿಸಲಿಕ್ಕೆ ಈ ಒಂದು ಕಾರ್ಯಕ್ರಮಗಳು ನಿಮಗೆ ನೆರವಾಗುತ್ತವೆ. ಮಹೇಂದ್ರ ಗೋಲ್ಡ್ ಹುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೊತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.